ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸಂಗನಕೆರೆ ಗ್ರಾಮದಲ್ಲಿ ಬಸವ ಜಯಂತಿ ನಿಮಿತ್ತ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಶೂನ್ಯ ಸಂಪಾದನ ಮಠ ಇವರ ಅಮೃತಹಸ್ತದಿಂದ ಶ್ರೀ ವಿಶ್ವಗುರು ಬಸವಣ್ಣವರ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಮಯದಲ್ಲಿ ಬಸವ ಉತ್ಸವ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರು ಮತ್ತು ಎತ್ತುಗಳನ್ನು ಮೆರವಣಿಗೆ ಮಾಡುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಿದರು. ಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಆಗಿರುವಂತಹ ಬಸವಾದಿ ಶರಣರ ಒಂದು ಸವಿ ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಅತಿ ವಿಭರ್ಜನೆಯಿಂದ ಎಲ್ಲ ಸಮಾಜದ ಮುಖಂಡರು ಕೂಡ್ಕೊಂಡು ಸಂಗನಕೆರೆ ಗ್ರಾಮದಲ್ಲಿ ಅತಿ ಉತ್ಸಾಹದಿಂದ ಮಾಡುತ್ತಿದ್ದೇವೆ. ಅದೇ ಕಾರಣಕ್ಕಾಗಿ ಈ ಒಂದು ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅಪ್ಪಾಜಿ ಅವರು ಈ ಒಂದು ಸಂಗನಕೆರೆ ಗ್ರಾಮಕ್ಕೆ ಬಂದಿದ್ದಕ್ಕೆ ನಮ್ಮ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಆಧುನಿಕ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಾವು ಬಸವಣ್ಣವರ ಯಾವ ತತ್ವಗಳನ್ನು ಅನುಸರಿಸ್ತಿದ್ರೋ ಅದು ಈಗಿನ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಎರಡನೆಯ ಬಸವಣ್ಣ ಅಂತಂದು ಹೇಳಿದರೆ ತಪ್ಪಲಾಗಲಾರದು. ಅದೇ ರೀತಿಯಾಗಿ ಈ ಎರಡನೇ ಬಸವಣ್ಣ ಯಾರಪ್ಪ ಅಂತಂದರೆ ನಮ್ಮ ಗೋಕಾವಿ ನಾಡಿನ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅಪ್ಪಾಜಿ ಅವರ ಅಂತ ಹೇಳೋಕೆ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಅತಿ ಉತ್ಸಾಹದಿಂದ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಧರ್ಮದವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ಧನ್ಯವಾದಗಳು.